ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದೀಗ ಒಂದು ಪ್ರಮುಖವಾಗಿರ್ತಕ್ಕಂಥ ಸುದ್ದಿ ಇದೆ ಸ್ನೇಹಿತರೆ. ಒಂದು ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮದಿಂದ ಏನು ಒಂದು ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ಮೈಕ್ರೋ ಫೀಡರ್ ಫ್ರಾಂಚೈಸಿ ಅಂತಕ್ಕಂಥ ಒಂದು ಹುದ್ದೆಗಳಿವೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟರು ಹಾಗೆ ಇದೀಗ ಒಂದು ನೇಮಕಾತಿ ಅಧಿಸೂಚನೆ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರದಲ್ಲಿ ತಮಗೆ ಏನು ನಿಗದಿಪಡಿಸಿರತಕ್ಕಂಥ ಒಂದು ಗುರಿ ಇರುತ್ತೆ. ಆ ಗುರಿಯನ್ನು ನೀವು ಮುಟ್ಟಿದ್ರೆ ನಿಮಗೆ ಪ್ರತಿ ತಿಂಗಳು 12,000 ವೇತನವನ್ನು ನೀಡಲಾಗುತ್ತೆ ಸ್ನೇಹಿತರೆ. ಜೊತೆಗೆ ಒಂದು ಖಚಿತವಾಗಿರತಕ್ಕಂಥ ಪ್ರೋತ್ಸಾಹನವನ್ನು ಕೂಡ ನೀಡಲಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ನೋಡಬಹುದು. ಇದು ಹುಬ್ಬಳ್ಳಿ ವಿಭಾಗದಲ್ಲಿರ್ತಕ್ಕಂಥದ್ದು, ಎಸ್ಪೆಷಲಿ ಹುಬ್ಬಳ್ಳಿ ಗ್ರಾಮೀಣ ವಿಭಾಗದಲ್ಲಿರ್ತಕ್ಕಂಥ ವಿವಿಧ ಏನು ಹಳ್ಳಿಗಳಿವೆ, ಆ ಹಳ್ಳಿಗಳಲ್ಲಿ ಖಾಲಿರತಕ್ಕಂತಹ ಮೈಕ್ರೋ ಫೀಡರ್ ಫ್ರಾಂಚೈಸಿ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಇರತಕ್ಕಂಥ ಒಂದು ನೋಟಿಫಿಕೇಶನ್ನು ಸ್ನೇಹಿತರೆ. ಈ ಒಂದು ಹುದ್ದೆ ವೆರಿ ಸಿಂಪಲ್. ಏನಂತಂದರೆ ಇದೊಂದು ಥರ ಬಿಲ್ ಕಲೆಕ್ಟರ್ ಹುದ್ದೆಗಳಂತ ಹೇಳ್ಬೋದು. ಈ ಬಿಲ್ ಕಲೆಕ್ಟರ್ ಹುದ್ದೆಗಳಿಗೆ ತಾವೇನಾದರೂ ಇಷ್ಟಪಟ್ಟಿದ್ರೆ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ. ಈ ಒಂದು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ನೋಡಬಹುದು. ಜೊತೆಗೆ ಎಲ್ಲೆಲ್ಲಿ ಹುದ್ದೆಗಳು ಖಾಲಿ ಇವೆ ಅಂತಕ್ಕಂಥದ್ದನ್ನು ಕೂಡ ನಾನಿಲ್ಲಿ ಹೇಳ್ತಾ ಹೋಗಿದ್ದೇನೆ. ಇಲ್ಲಿ ಕಾಣ್ತಾ ಇದ್ದಾವೆ ನಿಮಗೆ, ಹುಬ್ಬಳ್ಳಿಯಲ್ಲಾಗಿರಬಹುದು, ಧಾರವಾಡದಲ್ಲಿ ಮತ್ತು ಗದಗದಲ್ಲಿ ಮತ್ತು ರೋಣದಲ್ಲಿ ಎಲ್ಲ ಕಡೆ ಖಾಲಿ ಇವೆ. ಇದನ್ನು ನಮ್ಮ ಟೆಲಿಗ್ರಾಮ್ ಗುಂಪಲ್ಲಿ ಹಾಕಿರ್ತೇನೆ, ಅಲ್ಲಿ ತಾವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿರ್ತಕ್ಕಂತಹ ಏನು ಅಭ್ಯರ್ಥಿಗಳಿದ್ದೀರಿ, ಅವರು ಏನು ಅರ್ಹತೆ ಇರಬೇಕು ಅಂತ ನೋಡೋದಾದರೆ, ನೀವು ಯಾವ ಒಂದು ವಿಭಾಗದಲ್ಲಿ ಅಂದರೆ ಯಾವ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದೀರಿ, ಆ ಒಂದು ವಾಸ ಮಾಡ್ತಿರ್ತಕ್ಕಂತಹ ಸ್ಥಳದಲ್ಲಿ ಹುದ್ದೆಗಳು ಖಾಲಿ ಇದ್ದರೆ ಅಂತಹ ಸ್ಥಳದಲ್ಲಿ ತಾವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಮೊದಲಿಗೆ ಯಾರು ಲೋಕಲ್ ಇದ್ದಾರೆ ಅವ್ರಿಗೆ ಈ ಹುದ್ದೆಗಳು ಮೀಸಲು ಅಂತಕ್ಕಂಥದ್ದನ್ನು ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ. ಅದಾದ ನಂತರದಲ್ಲಿ ಕನಿಷ್ಠ ವಿದ್ಯಾರ್ಥಿ ದ್ವಿತೀಯ ಪಿ ಯು ಸಿ ಉತ್ತೀರ್ಣರಾಗಿರಬೇಕು ಮತ್ತು ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಕನಿಷ್ಠ 18 ವರ್ಷ ಇರಬೇಕು, ಗರಿಷ್ಠ 40 ವರ್ಷ ವಯೋಮಿತಿ ಉಳ್ಳತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇಲ್ಲಿ ತಿಳಿಸಲಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಜೊತೆಗೆ ಇಲ್ಲಿ ಏನಂತಂದರೆ ಸ್ನೇಹಿತರೆ, ಆಯ್ಕೆ ಆಗಿರತಕ್ಕಂಥ ಅಭ್ಯರ್ಥಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯ ಕಂದಾಯ ವಸೂಲಾತಿ ಪ್ರಮಾಣ ಪತ್ರವನ್ನು ಆಧರಿಸಿ ಬ್ಯಾಂಕ್ ಖಾತೆ ಹಣವನ್ನು ಕನಿಷ್ಠ 50,000 ರೂಪಾಯಿ ಅಂತ ಇಡಬೇಕಾಗುತ್ತೆ ಸ್ನೇಹಿತರೆ. ಯಾಕಂತಂದರೆ ನಂಬರ್ಗೆ ಏನಾದರೂ ತಾವು ಜಾಬನ್ನು ಬಿಟ್ಟು ಹೋದರೆ ಅದು ಅವರಿಗೆ ಅನಾನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ತಮ್ಮ ಕಡೆಯಿಂದ 50,000 ರೂಪಾಯಿ ಸೆಕ್ಯೂರಿಟಿಯನ್ನು ಅವ್ರು ಇಟ್ಕೊಳ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ನೀವು ಒಪ್ಪಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಈ ಹುದ್ದೆಗಳು ಇಷ್ಟಪಟ್ಟರೆ ಕೆಲಸ ಮಾಡಬಹುದಾಗಿರುತ್ತೆ. ಇನ್ನು ಯಾವ ರೀತಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ತಿಳಿಸೋದು ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ. ನಿಮ್ಮ ಏನು ಅರ್ಜಿಯನ್ನು ಸಲ್ಲಿಸಿರ್ತೀರಿ, ಅರ್ಜಿಯಲ್ಲಿ ಏನು ಅಂಕಗಳನ್ನು ನಮೂದಿಸಿರ್ತೀರಿ, ಆ ಅಂಕಗಳ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ. ಮೂಲ ದಾಖಲೆಗಳ ಪರಿಶೀಲನೆ ಮಾಡುವುದರ ಮೂಲಕ ನಿಮ್ಮ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸಲಾಗಿದೆ. ಮುಂದೆ ಅವರವರ ಏನು ಕೆಲಸಗಳಿವೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ಇದರಲ್ಲಿ ವಿಸ್ತೃತವಾಗಿ ನೋಟಿಫಿಕೇಶನಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದನ್ನು ತಾವು ಗಮನಿಸಬಹುದು. ಆಮೇಲೆ ಪ್ರೋತ್ಸಾಹನ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ತಾವು ಗಮನಿಸಬಹುದು. ಎಲ್ಲವನ್ನು ಗಮನಿಸಿದ್ರೆ ಸ್ನೇಹಿತರೆ, ಇಲ್ಲಿ ಅರ್ಜಿ ಶುಲ್ಕ ಕೂಡ ಇರತಕ್ಕಂಥದ್ದನ್ನು ಕೂಡ ತಾವು ಗಮನಿಸಬಹುದು. ಇದೆಲ್ಲವನ್ನು ಕೂಡ ನೋಡಿಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ನಿಮಗೇನಾದರೂ ಈ ನೋಟಿಫಿಕೇಶನ್ ಬೇಕಾಗಿದ್ದರೆ ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗುಂಪಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡಬಹುದು. ಇಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಸ್ನೇಹಿತರೆ, ಡಿ ಡಿ ಮೊತ್ತ 750 ರೂಪಾಯಿಯನ್ನು ತಾವು ತಗಿಸ್ಬೇಕಾಗತ್ತೆ. ಅದಾದ ನಂತರದಲ್ಲಿ ವಾಸಸ್ಥಳದ ರಹವಾಸಿ ಪ್ರಮಾಣಪತ್ರ ತೆಗೆಸಬೇಕಾಗತ್ತೆ. ಮುಂದೆ ವಿದ್ಯಾರ್ಥಿಯ ಪ್ರಮಾಣೀಕೃತ ದಸ್ತಾವೇಜುಗಳನ್ನು ತಾವು ಸಲ್ಲಿಸಬೇಕಾಗತ್ತೆ. ಇವೆಲ್ಲವನ್ನು ಕೂಡ 16/8/2021 ಒಳಗಾಗಿ ತಾವು ಪೋಸ್ಟ್ ಸ್ಪೀಡ್ ಪೋಸ್ಟ್ ಮಾಡುವುದರ ಮೂಲಕ ಅಥವಾ ರಿಜಿಸ್ಟರ್ ಪೋಸ್ಟ್ ಮಾಡುವುದರ ಮೂಲಕ ತಲುಪಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಹುಬ್ಬಳ್ಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಇನ್ನು ವಿರ್ಜಿ ವಿಳಾಸ ನೋಡೋದಾದರೆ, ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತಂದರೆ, ಅಧೀಕ್ಷಕ ಅಭಿಯಂತರರು ಕಾರ್ಯ ಮತ್ತು ಪಾಲನೆ ವೃತ್ತ ಕಚೇರಿ ಶಿವಗಂಗಾ ಲೇಔಟ್ ಕೇಶವಾಪುರ ಹುಬ್ಬಳ್ಳಿ 5800023ಕ್ಕೆ ತಾವು ತಲುಪಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ heskomkarnataka.gov.in ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಬಹುದು, ಅಲ್ಲಿನ ಮಾಹಿತಿಯನ್ನು ಕೂಡ ತಾವು ಪಡ್ಕೋಬಹುದು. ಸೇರಿದರೆ ಇದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಖಾಲಿರತಕ್ಕಂಥ ಬಿಲ್ ಕಲೆಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿಯಾಗಿದೆ. ನಿಮಗೇನಾದರೂ ಸಂಪೂರ್ಣವಾಗಿರ್ತಕ್ಕಂಥ PDF ಬೇಕಾಗಿದ್ದರೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗುಂಪು ಇರುತ್ತೆ. ಆ ಟೆಲಿಗ್ರಾಮ್ ಗುಂಪಲ್ಲಿ ಹೋದರೆ ನಿಮಗೆ ನೀವು PDF ಸಿಗುತ್ತೆ, ಅರ್ಜಿ ಫಾರ್ಮ್ ಸಿಗುತ್ತೆ, ಎಲ್ಲವನ್ನು ಕೂಡ ಭರ್ತಿ ಮಾಡಿ ತಾವು ನಿಗದಿತ ಸಮಯದಲ್ಲಿ ಅದನ್ನು ನೀವು ಅವರಿಗೆ ಸೆಂಡ್ ಮಾಡಿದ್ರೆ ಖಂಡಿತವಾಗಿಯೂ ಈ ಜಾಬನ್ನು ನೀವು ಪಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಇದು ಕಂಪ್ಲೀಟ್ಲಿ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಇರತಕ್ಕಂಥದ್ದು ಒಂದು ಹುದ್ದೆ ಆಗಿರತಕ್ಕಂಥದ್ದು. ಸೊ ಹಾಗಾಗಿ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ ಅರ್ಜಿಯನ್ನು ಸಲ್ಲಿಸಿ. ಸ್ನೇಹಿತರೆ, ಇದು ಈ ಕ್ಷಣದ ಮಾಹಿತಿಯಾಗಿದೆ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.